ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳು. ವಿಶ್ವಗುರು, ಮಹಾಗುರು, ಜಗಜ್ಯೋತಿ ಬಸವೇಶ್ವರರ ಜೀವನವನ್ನು ಕುರಿತು, ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಅನೇಕ ಇತಿಹಾಸಕಾರರು, ಸಂಶೋಧಕರು ವಿಭಿನ್ನವಾಗಿ ವರ್ಣಿಸಿದ್ದಾರೆ. ಬಸವಣ್ಣನವರ ಜೀವನವನ್ನು ಕುರಿತು, ಅವರ ಹುಟ್ಟಿನ ಬಗ್ಗೆ ಅನೇಕ ಕಥೆಗಳನ್ನು ಸಹ ಬರೆದಿದ್ದಾರೆ. ಅದರಲ್ಲಿ ಕೆಲವನ್ನು ನಾವು ನಂಬಲು ಸಾಧ್ಯವೇ ಇಲ್ಲ. ಬಸವಣ್ಣನವರ ಜೀವನ ವೃತ್ತಾಂತ, ಜನ್ಮ ವೃತ್ತಾಂತ, ಇವೆಲ್ಲವನ್ನೂ ನಾವು ವೈಜ್ಞಾನಿಕವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ಸತ್ಯಕ್ಕೆ ದೂರವಾದಂತಹ, ಮೂಢನಂಬಿಕೆಗಳಿಗೆ ಒಳಪಟ್ಟಿರುವಂತಹ, ಅಥವಾ ಪುರಾಣದಲ್ಲಿ ಬರತಕ್ಕಂಥ ಕಥೆಗಳಿಗೆ ನಾವು ಅವರ ಜೀವನವನ್ನು, ಅವರ ಹುಟ್ಟಿನ ರಹಸ್ಯವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರ ಒಂದು ಹುಟ್ಟಿನ ಬಗ್ಗೆ, ಅವರು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಅನೇಕ ಕಟ್ಟುಕತೆಗಳನ್ನು, ಆ ಕಟ್ಟುಕತೆಗಳ ಆ ಸರಮಾಲೆಯನ್ನೇ ಹೆಣೆದು ಇಟ್ಟಿದ್ದಾರೆ. ಕಾರಣ, ಈ ದೇಶದ ಇತಿಹಾಸವೇ ಹಾಗೆ, ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಕತೆ, ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆ ಕತೆ. ಹೀಗೆ ಬಸವಣ್ಣನವ್ರಿಗೂ ಸಹ ಅನೇಕ ಕತೆಗಳನ್ನು ಕಟ್ಟಿಟ್ಬಿಟ್ರು. ಬಸವಣ್ಣನವರು ಆ ಯುಗದಲ್ಲಿ, ಈ ಯುಗದಲ್ಲಿ, ಈ ಯುಗದಲ್ಲಿ ಅವತಾರ ಎತ್ತಿದಂಥವರು ಅನ್ನುವಂತಹ ಸುಳ್ಳು ಕಂತೆಗಳ ಇತಿಹಾಸ ಒಂದು ಕಡೆ, ಆದರೆ ಈ ಐತಿಹಾಸಿಕ ಕಥೆಗಳು ಬೇರೆ ಇದ್ದಾವೆ. ನಮ್ಮ ಹಳ್ಳಿಗಳಲ್ಲಿ ಈವತ್ತಿಗೂ ಸಹ ಬಸವಣ್ಣನವರು ಒಂದು ಎತ್ತಿನ ಅವತಾರ, ಒಂದು ಎತ್ತಿನ ಅವತಾರ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಆ ಎತ್ತು ಯಾವುದು? ಆ ಎತ್ತು ಈಶ್ವರನ ವಾಹನ, ನಂದಿ. ಆ ಈಶ್ವರ ವಾಹನ ನಂದಿ. ಆ ನಂದಿ ಅವತಾರವೇ ಬಸವಣ್ಣ ಎಂಬುದಾಗಿ ಒಂದಷ್ಟು ಕಟ್ಟು ಕತೆಗಳನ್ನು, ಸುಳ್ಳು ಕತೆಗಳನ್ನು ರೂಢಿಗೆ ತಂದಿದ್ದಾರೆ. ನೋಡಿ, ಈ ಕತೆ ನಿಜ ಇದ್ದಿದ್ದರೆ ಈ ವಚನಕಾರರು ಯಾರಾದ್ರೂ ಈ ಬಗ್ಗೆ ನಮಗೆ ಹೇಳ್ತಿರ್ಲಿಲ್ವ? ಅಥವಾ ಅವರ ವಚನಗಳಲ್ಲಿ ಬರೀತಾ ಇರಲಿಲ್ವ? ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಹೀಗಾಗಿ ಯಾವುದೇ ವಚನಕಾರರು ಈ ಬಸವಣ್ಣನವರ ಜನ್ಮ ವೃತ್ತಾಂತದ ಬಗ್ಗೆ ಈ ಥರ ಕಟ್ಟುಕತೆಗಳನ್ನು ಬರೆದಿಲ್ಲ. ಆದರೆ ಇವು ಹೇಗೆ ಹುಟ್ಕೊಂಡು, ಇವು ಹೇಗೆ ಹುಟ್ಕೊಂಡು ಅಂತಂದರೆ, ಈ ಶೈವ ಪರಂಪರೆಯಲ್ಲಿ ಬಂದಂತಹ ಈ ಶೈವ ಬ್ರಾಹ್ಮಣರು, ಆವತ್ತಿನ ಕಾಲದಲ್ಲಿದ್ದಂತಹ ಶೈವ ಬ್ರಾಹ್ಮಣ ಬರಹಗಾರರು, ಅವರು ಈ ರೀತಿ ಕಲ್ಪಿಸಿ 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 ನಂದಿಯ ಅವತಾರ ಎಂಬುದಾಗಿ ಬಸವಣ್ಣನವರನ್ನು ಚಿತ್ರಿಸಿಬಿಟ್ರು. ನೋಡಿ, ಎಷ್ಟು ನಾವು ಮೂಢನಂಬಿಕೆಯಲ್ಲಿದ್ದೀವಿ ಅಂತಂದರೆ, ನಾಲ್ಕು ಕಾಲಿನ ಎತ್ತು ಆ ನಂದಿ ವಚನ ಸಾಹಿತ್ಯವನ್ನು ಕೊಡಲಿಕ್ಕೆ ಸಾಧ್ಯನಾ? ಆ ವಚನ ಸಾಹಿತ್ಯವನ್ನು ಬರೀಲಿಕ್ಕೆ ಸಾಧ್ಯನಾ? ಅದನ್ನು, ಆ ಎತ್ತನ್ನು ನಾವು ಬಸವಣ್ಣನವರಿಗೆ ಹೋಲಿಕೆ ಮಾಡಿ ಇದೇ ಬಸವಣ್ಣ, ಇದೇ ಬಸವಣ್ಣ ಎಂಬುದಾಗಿ ಈ ಕಾಲದ ಮಕ್ಕಳಿಗೆ ಅಥವಾ ಗೊತ್ತಿಲ್ಲದವರಿಗೆ ನಾವು ಒಂದು ತಪ್ಪು ದಾರಿಯನ್ನು ತೋರಿಸ್ತಾ ಇದ್ದೀವಿ.
ಹನ್ನೆರಡನೇ ಶತಮಾನದಲ್ಲಿ ಜನ್ಮ ತಾಳಿ ವಚನ ಸಾಹಿತ್ಯವನ್ನು ಬರೆದಂತಹ ಆ ಜಗಂಜ್ಯೋತಿ ಬಸವಣ್ಣನವರನ್ನು ಒಂದು ಎತ್ತಿನ ಅವತಾರ ಮಾಡಿ ಈ ಯುಗಮಾನದ ಜನತೆಗೆ ಯುವ ಪೀಳಿಗೆಗೆ ನವ ಸಮಾಜಕ್ಕೆ ನಾವು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಇದು ನಾವು ಕ್ಷಮಿಸಲಾರದಂತಹ ಅಕ್ಷಮ್ಯ ಅಪರಾಧ ಒಂದು ಎತ್ತಿಗೆ ನಾವು ವಚನ ಸಾಹಿತ್ಯ ಕೊಡಿ ಕೊಟ್ಟು ಬರಿ ಅಂತ ಹೇಳಿದ್ರೆ ಬರಿಯಕ್ಕಾಗುತ್ತಾ ನೋಡಿ ಯಾರಾದರೂ ಈಗ ಬಸವಣ್ಣ ಹೋಗಿ ಇಂಗ್ಲೆಂಡಲ್ಲಿ ಕೂತಿದ್ದಾರೆ ಇಂಗ್ಲೆಂಡಿಂದ ಯಾರಾದರೂ ನಮ್ಮ ಭಾರತ ದೇಶಕ್ಕೆ ಬಂದು ಈ ಬಸವಣ್ಣನ ಫಿಲಾಸಫಿಯನ್ನು ಬಸವ ಧರ್ಮವನ್ನು ಬಸವ ತತ್ವವನ್ನು ತಿಳಿಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಭಾರತ ದೇಶಕ್ಕೆ ಏನಾದರೂ ಬಂದು ಬಸವಣ್ಣನವರ ಬಗ್ಗೆ ಕೇಳಿದಾಗ ಅವರಿಗೆ ನಾವೇನಾದ್ರೂ ಈ ನಂದಿ ಅವತಾರದ ಕಥೆಗಳನ್ನು ಹೇಳಿದಾಗ ಎಷ್ಟು ಅಪಹಾಸ್ಯ ಆಗುತ್ತೆ ಇವರಿಂದ ಯಾವ ಕಾಲದಲ್ಲಿದ್ದಾರೆ ಇವನ್ನೆಲ್ಲ ಇವರು ನಂಬುತ್ತಾರಲ್ಲ ಈ ಕಟ್ಟು ಕಥೆಗಳು ಈ ಸುಳ್ಳು ಕಥೆಗಳನ್ನು ನಂಬುತ್ತಾರಲ್ಲ ಅಂತ ಹೇಳಿ ನಾವು ಎಷ್ಟು ಅವರ ಮುಂದೆ ಅಪಹಾಸ್ಯಕ್ಕೆ ಒಳಗಾಗ್ತೀವಿ ಹೀಗಾಗಿ ನಾವು ಈ ಕಟ್ಟು ಕಥೆಗಳನ್ನು ನಂಬಬಾರದು ಈವತ್ತಿನ ದಿನದವರೆಗೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣ ಪ್ರದೇಶದಲ್ಲೂ ಸಹ ಒಂದು ಎತ್ತನ್ನು ಪ್ರತಿಬಿಂಬಿಸಿ ಎತ್ತನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೊಂದು ಗುಡಿ ಕಟ್ಟಿ ಪೂಜೆ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಬಸವ ಜಯಂತಿಯನ್ನು ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಇಂತಹ ದೇವಸ್ಥಾನಗಳಿಗೆ ದಯಮಾಡಿ ಹೋಗಬೇಡಿ ಬಸವಣ್ಣನವರ ಹೆಸರಿಗೆ ಕಳಂಕ ಬರುತ್ತೆ ಅಂತಹ ದೇವಸ್ಥಾನಗಳನ್ನು ಈಗಾಗಲೇ ಕಟ್ಟಿದ್ದರೆ ದಯಮಾಡಿ ಆ ದೇವಸ್ಥಾನಗಳಿಗೆ ನೀವು ಬಸವಣ್ಣನವರ ಗುಡಿ ಅಂತ ಹೇಳಿ ಏನಾದರೂ ಹೆಸರು ಇಟ್ಟಿದ್ರೆ ಇಟ್ಟಿದ್ದಾರೆ ಅದನ್ನು ತೆಗಿಬೇಕು ತೆಗಿಲಿಲ್ಲ ಅಂತಾರೆ ನಮ್ಮ ಕನ್ನಡ ನಾಡಿನಲ್ಲಿ ಅವತಾರ ಪುರುಷನಾಗಿ ಹುಟ್ಟಿದಂತಹ ಆ ಜಗಂಜ್ಯೋತಿ ಬಸವಣ್ಣನವರಿಗೆ ಇಷ್ಟು ದೊಡ್ಡ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಿರ್ತಕ್ಕಂತಹ ಬಸವಣ್ಣನವರಿಗೆ ಅಪಚಾರ ಮಾಡಿದಂಗಾಗುತ್ತೆ ನಾವು ಚಿಕ್ಕ ಹುಡುಗರಿದ್ದಾಗ ನಾವು ನಮ್ಮ ಗ್ರಾಮಗಳಲ್ಲಿ ಬಸವ ಜಯಂತಿ ಮಾಡೋರು ಆ ಕಲ್ಲಿನ ಆ ಎತ್ತಿಗೆ ಅಲಂಕಾರವನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಬೇಕಾದಷ್ಟು ವೈಭೋಗವಾಗಿ ತೇರನ್ನು ಸಹ ಎಳಿತಾ ಇದ್ರು ನಾವು ಈ ಎತ್ತೇ ಬಸವಣ್ಣ ಎಂಬುದಾಗಿ ನಾವು ಚಿಕ್ಕವರಿದ್ದಾಗ ತಿಳ್ಕೊಂಡಿದ್ದು ನಿಜ ಈಗ ಈ ಸತ್ಯ ನಮಗೆ ಅರ್ಥ ಆದ ಮೇಲೆ ಎಷ್ಟು ನಮಗೆ ಬೇಜಾರಾಗುತ್ತೆ ಅಂದರೆ ನಾವು ಇನ್ನೂ ಬಸವಣ್ಣನ ಅರ್ಥ ಮಾಡ್ಕೊಳೋಕ್ಕಾಗಿಲ್ವಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಆ ಬಸವಣ್ಣನವರು ಇನ್ನೂ ನಾವು ಅರ್ಥ ಮಾಡ್ಕೊಳೋಕ್ಕಾಗಿಲ್ವಲ್ಲ ಎಷ್ಟು ನೋವಾಗುತ್ತೆ ನೋಡಿರಿ ದಯವಿಟ್ಟು ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಆ ಬಸವಣ್ಣನ ಗುಡಿಗಳು ಅಂತ ಏನು ಕರೀತಾರೆ ಅದರೊಳಗಡೆ ಎತ್ತನ್ನು ಏನು ಇಟ್ಟಿದ್ದಾರೆ ಆ ಶಿಲೆಯನ್ನು ಮಾಡಿ ಎತ್ತನ್ನು ಏನಿಟ್ಟಿದ್ದಾರೆ ದಯಮಾಡಿ ತೆಗೆದಿದ್ದೆ ಆದರೆ ಬಸವಣ್ಣನವರಿಗೆ ದೊಡ್ಡ ಉಪಕಾರ ಮಾಡ್ದಂಗಾಗುತ್ತೆ ನಾವೊಂದಷ್ಟು ಈ ಕಟ್ಟು ಕಥೆಗಳ ಅಜ್ಞಾನದಿಂದ ಬೆಳಕಿನ ಕಡೆ ಬಂದಿದ್ದೀವಿ ಸತ್ಯದ ಕಡೆ ಬಂದಿದ್ದೀವಿ ಅನ್ನುವಂತಹ ಒಂದಷ್ಟು ಪರಿವರ್ತನೆ ನಮ್ಮಲ್ಲಿ ಆಗುತ್ತೆ ದಯಮಾಡಿ ಯಾರ್ಯಾರ ಊರಲ್ಲಿ ಬಸವಣ್ಣ ದೇವರ ಗುಡಿಗಳಿದ್ದಾವೆ ಆ ಗುಡಿಯಲ್ಲಿ ಎತ್ತನ್ನು ಇಟ್ಟಿದ್ದೀರಿ ದಯಮಾಡಿ ನಿಮ್ಮ ನಿಮ್ಮ ಗ್ರಾಮದ ಮುಖ್ಯಸ್ಥರನ್ನೆಲ್ಲ ಕುಂಡ್ರಿಸ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅಂತಂಥ ಗುಡಿಗಳನ್ನೆಲ್ಲ ನೀವು ತಾವು ತೆಗೆದ್ರೆ ನಮಗೆ ನಿಜವಾಗ್ಲೂ ಕೂಡ ಈ ಶತಮಾನಕ್ಕಾದ್ರೂ ನಾವು ಈ 21ನೇ ಶತಮಾನಕ್ಕಾದ್ರೂ ನಾವು ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡ್ವಿ ಅನ್ನುವಂತಹ ಒಂದು ಖುಷಿ ಒಂದು ಜ್ಞಾನ ನಮಗೆ ಆಗುತ್ತೆ ನಾವು ವಚನ ಸಾಹಿತ್ಯವನ್ನು
ಓದ್ತಾ 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 ಬಸವಣ್ಣನವರ ಈ ಗೊಂದಲಮಯವಾದಂತಹ ವಿಚಾರಗಳೇನಿತ್ತು, ಬಸವಣ್ಣ ನಂದಿ ಅವತಾರ, ಭೃಂಗಿ ಅವತಾರ, ಈ ರೀತಿ ಏನು ಒಂದು ಗೊಂದಲಕರವಾದಂತಹ ನಂಬಲು ಅನರ್ಹವಾಗಿರ್ತಕ್ಕಂಥ ಈ ಕಟ್ಟುಕತೆಗಳ ಈ ಸರಮಾಲೆಗಳೇನಿತ್ತು, ಇವೆಲ್ಲವೂ ಸಹ 12ನೇ ಶತಮಾನದಲ್ಲೂ ಸಹ ಇದ್ದಿರಬಹುದು ಅಂತ ನಮಗೆ ಅನಿಸುತ್ತೆ. ಹೀಗಾಗಿ ಆವತ್ತಿನ ಆ ಕಾಲಮಾನದ ಕೆಲವು ವಚನಕಾರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಸವಣ್ಣನವರು ಶಿವನ ಅಂಶ, ಶಿವಸ್ವರೂಪಿಗಳು ಎಂಬುದಾಗಿ ಕೆಲವರು ವಚನಕಾರರು ಹೇಳಿದ್ದಾರೆ. ಗುರು ಲಿಂಗ ಜಂಗಮ ರೂಪದಲ್ಲಿ ಬಂದಂತಹ ಆ ಬಸವಣ್ಣನವರು ಶಿವಸ್ವರೂಪಿಗಳು ಎಂಬುದಾಗಿಯೂ ಸಹ ಹೇಳಿದ್ದಾರೆ. ಇನ್ನು ಕೆಲವು ವಚನಗಳಲ್ಲಿ ಬಸವಣ್ಣನವರನ್ನು ಸರಿಯಾಗಿ ಬಿಂಬಿಸಿದ್ದಾರೆ. ಇವತ್ತಿನ ಕಾಲಮಾನದ ಜನಗಳು ಇದನ್ನು ಓದಿಕೊಂಡು ಬಸವಣ್ಣನವರ ಜನ್ಮ ವೃತ್ತಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಕೆಲವರು ವಚನಗಳಲ್ಲಿ ಶಾಸನಗಳ ಮುಖಾಂತರ ಬರೆದಿಟ್ಟಿದ್ದಾರೆ, ಶಾಸನಗಳ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಅದರಲ್ಲಿ ಈ ವಿಶ್ವಗುರು ಬಸವಣ್ಣನವರ ಜೀವನವನ್ನು ಕುರಿತು ವೀರಗಂಟೆ ಮಡಿವಾಳ ಮಾಚಿದೇವರು ಬರೆದಿರ್ತಕ್ಕಂಥ ಐತಿಹಾಸಿಕ ವಚನ ಶಾಸನ, ಇದನ್ನು ನಾವು ವಚನ ಶಾಸನ ಅಂತಲೇ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಈ ವಚನ ಅಷ್ಟು ಕ್ರಮಬದ್ಧವಾಗಿದೆ, ಒಂದು ಶಾಸನಬದ್ಧವಾಗಿದೆ. ಈ ಗೊಂದಲಕ್ಕೆ, ಈ ಎಲ್ಲ ಗೊಂದಲಕ್ಕೆ ಈ ವಚನ ಸರಿಯಾಗಿ ಉತ್ತರವನ್ನು ಕೊಡುತ್ತೆ. ಮಡಿವಾಳ ಮಾಚಿದೇವರು ಸಂಕ್ಷಿಪ್ತವಾಗಿ ಬಸವಣ್ಣನವರ ಚರಿತ್ರೆಯನ್ನು ಒಂದು ಶಾಸನದ ಮುಖಾಂತರ ಬರೆದಿಡುವಂತಹ ಒಂದು ಪ್ರಯೋಗವನ್ನು, ಪ್ರಯತ್ನವನ್ನು ಮಾಡಿ ತಮ್ಮ ವಚನದಲ್ಲಿ ಬರೆದಿದ್ದಾರೆ. ಆ ವಚನವನ್ನು ನಾನು ಹೇಳ್ತೇನೆ. ಆದರೆ ಆ ವಚನ ಬಹಳ ಸುದೀರ್ಘವಾಗಿದೆ, ಹೆಚ್ಚು ಅಂಶಗಳನ್ನು ಅವರು ಕ್ರೋಢೀಕರಿಸ್ತಾ ಹೋಗ್ತಾರೆ. ಹೀಗಾಗಿ ಆ ವಚನದ ಸಾಲುಗಳು ದೊಡ್ಡದಾಗಿದೆ. ದಯವಿಟ್ಟು ನಮ್ಮ ಬಸವ ಟಿ ವಿ ವೀಕ್ಷಕರು ವಚನದ ಸಾಲುಗಳನ್ನು ಅರ್ಥ ಮಾಡಿಕೊಂಡ ನಂತರ ಬಸವಣ್ಣನವರ ಜನ್ಮ ವೃತ್ತಾಂತವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಏನು ಬಸವಣ್ಣ ಎತ್ತಿನ ಅವತಾರ, ನಂದಿಯ ಅವತಾರ ಎಂಬತಕ್ಕಂಥ ಆ ತಪ್ಪು ಕಲ್ಪನೆಗಳನ್ನು ದಯವಿಟ್ಟು ಇವತ್ತಿಗೆ ಮರೆತು ಬಿಟ್ಟು ಬಸವಣ್ಣ ಒಂದು ತಂದೆ ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ನಮ್ಮಂತೆ ನಿಮ್ಮಂತೆ ಈ ಜಗತ್ತಿನಲ್ಲಿ ಎಲ್ಲರೂ ಜನಿಸುವ ರೀತಿಯಲ್ಲಿ ಅವರು ಜನಿಸಿದ್ದಾರೆ ಎನ್ನುವಂತಹ ಒಂದು ಸೈದ್ಧಾಂತಿಕ ನಿಲುವಿಗೆ ನಾವೆಲ್ಲರೂ ಬರಬೇಕು. ಈಗ ಮಡಿವಾಳ ಮಾಚಿದೇವರ ಈ ವಚನ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಕೃತಾಯುಗ, ತ್ರೇತ್ರಾಯುಗ, ದ್ವಾಪುರ ಯುಗ, ಕಲಿಯುಗಗಳಲ್ಲಿ, ದ್ವಾಪುರ ಯುಗ, ಈ ಎಲ್ಲ ಯುಗಗಳಲ್ಲಿ ಬಸವನೇ ಭಕ್ತ, ಪ್ರಭುವೇ ಜಂಗಮವೆಂಬುದಕ್ಕೆ ಭಾವಭೇದವಿಲ್ಲವೆಂಬುದೋ ತಪ್ಪದು ನೋಡಯ್ಯ. ಕಲಿಯುಗದಲ್ಲಿ ಶಿವಭಕ್ತನು ಶಿವಭಕ್ತಿ ಈ ಪ್ರಬಲ ಮಾಡಬೇಕೆಂದು ಮರ್ತ್ಯಲೋಕಕ್ಕೆ ಇಳಿದು ಶೈವ ಆಗಮ ಆಚಾರ್ಯ ಈ ಮಂಡೆಗೆಯ ಮಾದಿರಾಜನ ಸತಿ ಮಾದಲಾಂಬಿಕೆಯ ಗರ್ಭದಿಂದ ಅವತರಿಸಿದ ಬಸವಣ್ಣನೆಂಬ ನಾಮಕರಣವನ್ನು ಧರಿಸಿ
ಕೂಡಲ ಸಂಗಮ ದೇವರ ದಿವ್ಯ ಶ್ರೀಪಾದ ಪದ್ಮ ಆರಾಧಕನಾಗಿ ಮರ್ತ್ಯಕ್ಕೆ ಪ್ರತಿ ಕೈಲಾಸವೆಂಬ ಕಲ್ಯಾಣವ ಮಾಡಿ ತನ್ನ ಪರೀಕ್ಷೆಗೆ ಬಿಜ್ಜಳನೆಂಬ ಓರೆಗಲ್ಲ ಮಾಡಿ ಆ ಸದ್ಭಕ್ತಿ ಭಿನ್ನವನು ತ್ವರೆದೊರೆದು ನೋಡುವ ಕೊಂಡೆಯ ಮಂಚಣ್ಣಗಳ ಹುಟ್ಟಿಸಿದ ಬಸವಣ್ಣ. ಕಪ್ಪಡಿ ಸಂಗಯ್ಯ ದೇವರ ಸ್ವ ಅಸ್ತದಿಂದ ಉಪದೇಶವಂ ಪಡೆದು ಸರ್ವಾಚಾರ ಸಂಪನ್ನನಾಗಿ ಇರುತ್ತಿರೆ ಶಿವನಟ್ಟಿದ ಆ ನಿರೂಪವಂ ಓದಿ 60 ಕೋಟಿ ವಸ್ತುವಂ ತೆಗೆಸಿ ಬಿಜ್ಜಳಂಗೆ ದೃಶ್ಯವಂ ತೋರಿಸಿ ಶಿವ ಪ್ರಧಾನವಾಗಿ ಶಿವಾಚಾರ ಶಿರೋಮಣಿಯಾಗಿ 770 ಅಮರ ಗಣಗಳಿಗೆ ಪ್ರಥಮ ದಂಡನಾಯಕನಾಗಿ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವಂ ನಿವೇದಿಸಿ ಅನವರತ ಶಿವಗಣ ತಿಂತಿಣಿಯೊಳು ಓಡಾಡುತ್ತಿಪ್ಪ ಆ ಬಸವಣ್ಣ. ಲಕ್ಷದ ಮೇಲೆ 96,000 ಜಂಗಮದ ಪಾದೋದಕ ಪ್ರಸಾದದಲ್ಲಿ ನಿಯತನಾಗಿ ಅವರವರ ನಿಯಮದಿಚ್ಛೆಗಳನ್ನು ಸಲ್ಲಿಸಿ ಒಲಿದು ಮಾಡುವ ದಾಸೋಹದ ಪರಿ ಎಂತೆಂದೆಡೆ ಸಮಯಾಚಾರ ಸಹಿತ ಲಿಂಗಾರ್ಚನೆಯ ಮಾಡುವ ನಿತ್ಯ ನೇಮಿಗಳು 16,000 ಇಂದು ಎಡೆಬಿಡುವಿಲ್ಲದೆ ಲಿಂಗಾರ್ಚನೆಯ ಮಾಡುವ ಜಂಗಮ. ಲಕ್ಷದ ಮೇಲೆ 96,000 ಆ ಬಸವಣ್ಣನವರ ಸಮಾಚಾರದಲ್ಲಿ ಕುಳ್ಳಿರ್ದು ಲಿಂಗಾರ್ಚನೆಯ ಮಾಡುವ ಸಮಯಾಚಾರಿಗಳು 36,000 ಅಂದು 232,000 ಶಿವಗಣ ತಿಂತಿಂಗಳಿಗೆ ಒಲಿದು ದಾಸೋಹವಂ ಮಾಡುತ್ತಾ ಪ್ರಸಾದ ಪಾದೋದಕ ಅದರಲ್ಲಿ ಇರುತ್ತಾ ಸುಖ ಸುಂಕದ ವಿನೋದದಿಂದ ಭಕ್ತಿ ಸಾಮ್ರಾಜ್ಯಂಗೆ ಒಯ್ಯುತ್ತಿರಲು ಶಿವಭಕ್ತಿ ಕುಲತಿಲಕ ಶಿವಭಕ್ತಿ ಶಿರೋಮಣಿ ಎಂಬ ಚನ್ನ ಬಸವಣ್ಣ ಅವತರಿಸಿ ಶೈವ ಮಾರ್ಗವಂ ಬಿಡಿಸಿ ಪ್ರಾಣಲಿಂಗ ಸಂಬಂಧವನ್ನು ತೋರಿಸಿ ಸರ್ವಾಂಗ ಶಿವಲಿಂಗ ಪ್ರಾಣಪ್ರಸಾದ ಭೋಗಾಕ ಭೋಗದ ಭೇದವಂ ತೋರಿಸಿ ದಾಸೋಹದ ನಿರ್ಣಯಮಂ ಬಣ್ಣವಿಟ್ಟು ಬೆಳಗಿ ತೋರಿ ಪಾದೋದಕ ಪ್ರಸಾದಮಂ ಕೊಳ ಕಲಿಸಿ ಗುರುಲಿಂಗ ಜಂಗಮದ ಘನವಂ ತೋರಿಸಿ ಶರಣಸತಿ ಲಿಂಗಪತಿ ಎಂಬುದಂ ಸಂಬಂಧಿಸಿ ತೋರಿ ಭಕ್ತಿ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನೆಂಬ ಷಡಸ್ಥಳವಂ ಸರ್ವಾಂಗದೊಳು ಪ್ರತಿಷ್ಠಾಪಿಸಿ ತೋರಿ ಸಲಹಿದ ಚನ್ನ ಬಸವಣ್ಣನ ತನ್ನಲ್ಲಿ ಹಿಂಬಿಟ್ಟುಕೊಂಡು ಅಚ್ಚ ಪ್ರಸಾದಿಯಾಗಿ ಸತ್ಯ ಪ್ರಸಾದಿಯಾಗಿ ಸಮಯ ಪ್ರಸಾದಿಯಾಗಿ ಸಂತೋಷ ಪ್ರಸಾದಿಯಾಗಿ ಸರ್ವಾಂಗ ಪ್ರಸಾದಿಯಾಗಿ ಸಮರಸ ಪ್ರಸಾದಿಯಾಗಿ ಸ ನಿರ್ಣಯಂಗಲ್ಲಿ ನೀನಪ್ಪನಾಗಿ ನಿಜದಲ್ಲಿ ನಿವಾಸಿಯಾಗಿ ನಿರಾಳಕ್ಕೆ ನಿರಾಳನಾಗಿ ಘನದಲ್ಲಿ ಅಗಮ್ಯನಾಗಿ ಅಖಂಡ ಪರಿಪೂರ್ಣನಾಗಿ ಉಪಮೆಗೆ ಅನುಪಮನಾಗಿ ವಾಜ್ಮಯಕ್ಕೆ ಅಗೋಚರನಾಗಿ ಭಾವ ನಿರ್ಭಾವವೆಂಬ ಬಗೆಯ ಬಣ್ಣಕ್ಕೆ ಅತ್ತೆತ್ತನೆಂದೆನಿಸಿ ನಿಶೂನನೆಂದೆನಿಸಿದಪ್ಪ ಸಂಗಮ ಬಸವಣ್ಣನ ತೊತ್ತಿನ ತೊತ್ತಿನ ಮರುತೊತ್ತಿನ ಮಗ ನಾನು ಕಾಣ ಪ್ರಭುವೇ ಕಲಿದೇವರ ದೇವ. ಈ ವಚನ ತುಂಬ ಅಮೋಘವಾಗಿ ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಇಂದಿನ ಈ
ತರ್ಕಿಗಳಿಗೆ ಸರಿಯಾದ ಉತ್ತರವನ್ನು ಈ ವಚನವನ್ನು ವಚನ ಕೊಡುತ್ತೆ. ಇಲ್ಲಿ ಈ ಕಟ್ಟುಕತೆಗಳಿಗೆ ತೆರೆಯನ್ನು ಹೆಳೆಯಲಾಗಿದೆ. ಯಾರು ಬಸವಣ್ಣನವರ ಬಗ್ಗೆ ಈ ಕಟ್ಟುಕತೆಗಳನ್ನು ಕಲ್ಪಿಸಿ ಬರೆದು ದಿಕ್ಕು ತಪ್ಪಿಸ್ಲಿಕ್ಕೆ ನೋಡ್ತಾ ಇದ್ದಾರಲ್ಲ, ದಿಕ್ಕು ತಪ್ಪಿಸ್ಲಿಕ್ಕೆ ನೋಡ್ತಾ ಇದ್ದಾರಲ್ಲ, ಏ ಆ ಬಸವಣ್ಣ ಬಿಡ್ರಿ, ಆ ನಂದಿ ಅವತಾರ, ಆ ಈಶ್ವರನ ಮುಂದೆ ಕೂತಿರುತ್ತಲ್ಲ ಆ ನಂದಿ, ಆ ನಂದಿ, ಆ ನಂದಿ, ಈ ರೀತಿ ಹೇಳುವಂತಹ ಜನರಿಗೆ ಇದು ಉತ್ತರವನ್ನು ಕೊಡುತ್ತೆ. ಇದನ್ನು ಈ ವಚನವನ್ನು ಬರೆಯುವ ದಾಟಿಯಲ್ಲಿ ಯಾರನ್ನೂ ಸಹ ನೋಯಿಸದೆ, ಯಾರನ್ನೂ ನಿಂದಿಸದೆ, ಎಲ್ಲರನ್ನೂ ಸಹ ತುಂಬ ಕ್ರಮಬದ್ಧವಾಗಿ ಹಿಂಬಿಟ್ಟುಕೊಂಡು ಮಡಿವಾಳ ಮಾಚಿದೇವರು ಈ ವಚನವನ್ನು ಬರಿತಾ ಹೋಗ್ತಾರೆ. ನನಗೆ ತುಂಬ ಸಂತೋಷ ಆಗೋದು ಮತ್ತು ಚಿಂತನೆಗೆ ಒಳಗಾಗುವಂತಹ ಒಂದು ಎರಡು ವಿಚಾರಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಕೃತಾಯುಗ, ತ್ರೇತ್ರಾಯುಗ, ದ್ವಾಪರಯುಗ, ಕಲಿಯುಗ, ಯಾವುದೇ ಯುಗ ತೆಗೆದುಕೊಂಡ್ರೂ ಸಹ ಬಸವಣ್ಣನೇ ಭಕ್ತ ಎಂಬುದಾಗಿ ಹೇಳ್ತಾರೆ. ಬಸವಣ್ಣನೇ ಭಕ್ತ ಅಂತ ಹೇಳ್ತಾರೆ. ಅಂದರೆ ಈ ಪರಮಾತ್ಮನಿಗೆ ಈ ಭೂಲೋಕದಲ್ಲಿ ಯಾರೂ ಭಕ್ತರೇ ಇಲ್ವಾ? ಬಸವಣ್ಣನ ಒಬ್ಬನೇ ನಾ ಭಕ್ತ. ಯಾಕೆ ಈ ಭಾಷೆಯನ್ನು ಉಪಯೋಗಿಸಿದ್ದಾರೆ ಅಂತಂದರೆ, ಬಸವಣ್ಣನವರು ಒಂದು ಕಡೆ ಹೇಳ್ಕೊಳ್ತಾರೆ, ಈ ಭೂಲೋಕದಲ್ಲಿ ನಾನು ಒಬ್ಬನೇ ಭಕ್ತ, ಉಳಿದಿದ್ದೆಲ್ಲ ಗುರುಲಿಂಗ ಜಂಗಮ ಸ್ವರೂಪ, ಉಳಿದವರೆಲ್ಲರೂ ನನಗೆ ಶಿವಸ್ವರೂಪಿಗಳು ಅನ್ನುವಂಥ ಒಂದು ವಚನದಲ್ಲಿ ಅವರು ಹೇಳ್ಕೊಳ್ತಾರೆ. ಹೀಗಾಗಿ ಇಲ್ಲಿ ಮಡಿವಾಳ ಮಾಚಿದೇವರನ್ನು ಸಹ ಈ ಬಸವಣ್ಣನೇ ಭಕ್ತ ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ಕಡೆ ತನ್ನನ್ನು ಪರೀಕ್ಷೆಗೆ ಒಳಪಡಿಸಲೆಂದು ಬಿಜ್ಜಳನೆಂಬ ಓರೇಗಲ್ಲ ಮಾಡಿ ನೋಡಿ, ಇಲ್ಲಿ ಬಿಜ್ಜಳ ಏನೇ ತೊಂದರೆ ಕೊಟ್ಟಿದ್ರೂ ಕೂಡ ಬಸವಣ್ಣನವರಿಗೆ ಅಲ್ಲಿ ಏನು ಹೇಳ್ತಾರೆ ಅಂತಂತಂದರೆ, ಇದು ಪರೀಕ್ಷೆ ಮಾಡಲಿಕ್ಕೆ ಬಂದಂಥವರು, ಬಸವಣ್ಣನವರನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಲಿಕ್ಕೆ ಬಂದಂಥವರು ಈ ಬಿಜ್ಜಳನೆಂಬ ರಾಜ ಎಂಬುದಾಗಿ ಅವರನ್ನು ಇಲ್ಲೂ ನಿಂದನೆ ಮಾಡ್ತಾ ಇಲ್ಲ. ಜೊತೆಗೆ ಮಂಚಣ್ಣ, ಕೊಂಡಿಯ ಮಂಚಣ್ಣನನ್ನು ಸಹ ನಿಂದನೆ ಮಾಡ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಿನ್ನ ಭಿನ್ನವಾಗಿ ಪರೀಕ್ಷೆ ಮಾಡಲು ಬಂದಂತಹ ಕೊಂಡಿಯ ಮಂಚಣ್ಣ ಅಂತಾರೆ. ನಾವು ಬೇರೆ ಯಾರು ಆಗಿದ್ದಿದ್ರೆ ಅವರಿಗೆ ಶತ್ರು ಅನ್ನೋ ರೀತಿಯಲ್ಲಿ ನಾವು ಪಟ್ಟವನ್ನು ಕಟ್ಟಿಬಿಡ್ತಾ ಇದ್ವಿ, ಅವರು ಶತ್ರು ಶತ್ರು ಅನ್ನೋ ರೂಪದಲ್ಲಿ ಪಟ್ಟವನ್ನು ಕಟ್ತಾ ಇದ್ವಿ. ಆದರೆ ಇಲ್ಲಿ ಕೊಂಡಿ ಮಂಚಣ್ಣನ್ನು ಶತ್ರು ರೂಪದಲ್ಲಿ ಮಡಿವಾಳ ಮಾಚಿದೇವರು ಬರೆದಿಲ್ಲ, ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಂತಹ ಒಬ್ಬ ಒಳ್ಳೆಯ ಸಾತ್ವಿಕ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಕೊಂಡಿ ಮಂಚಣ್ಣನವರನ್ನು ಇಲ್ಲಿ ಬರಿತಾ ಇದ್ದಾರೆ. ಮತ್ತು ಶೈವ ಮತ್ತು ವೈಷ್ಣವ ಎಂಬುದನ್ನು ಇಲ್ಲಿ ಚನ್ನಬಸವಣ್ಣನವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಶೈವವನ್ ಬಿಡಿಸಿ ಅಂತ ಹೇಳ್ತಾರೆ. ಶೈವವನ್ ಬಿಡಿಸಿ ಅಂತಂದರೆ ಅದರ ಅರ್ಥ ಏನು? ಶೈವದಲ್ಲಿ 12ನೇ ಶತಮಾನದಲ್ಲಿ ಬಹುದೇವೋಪಾಸನೆ ಸೇರ್ಕೊಂಡ್ಬಿಟ್ಟಿತ್ತು, ಆ ಬಹುದೇವೋಪಾಸನೆಯನ್ನು ಬಿಡಿಸಿದರು. ಇಲ್ಲಿ ವೈಷ್ಣವ ಅಂದರೆ ಬಹುದೇವೋಪಾಸನೆ. ಇಲ್ಲಿ 10 ಅವತಾರ ಬರ್ತದೆ ವಿಷ್ಣುದು, ಆ 10 ಅವತಾರಕ್ಕೆ ಆ 10 ಜನ ಹೆಂಡತಿರು ಬರ್ತಾರೆ, ಅದಕ್ಕೆ ಅವರು ಮಕ್ಕಳು ಬರ್ತಾರೆ. ಹೀಗಾಗಿ ಅನೇಕ ಅನೇಕ ದೇವರುಗಳ ಆರಾಧನೆ ಅಲ್ಲಿ ಬಂದ್ಬಿಡುತ್ತೆ. ಆದರೆ ಶೈವದಲ್ಲಿ ಹಾಗಲ್ಲ. ವೈಷ್ಣವದಲ್ಲಿ ಬಂದಂತೆ ಬಹುದೇವೋಪಾಸನೆ ಶೈವದಲ್ಲಿ ಬರೋದಿಲ್ಲ. ಶೈವದಲ್ಲಿ ಏಕದೇವೋಪಾಸನೆ, ಬ್ರಹ್ಮಾಂಡ ರೂಪದಲ್ಲಿರ್ತಕ್ಕಂಥ ಇಷ್ಟಲಿಂಗವನ್ನು ಮಾತ್ರ ಇಲ್ಲಿ ಪೂಜೆ ಮಾಡಲಿಕ್ಕೆ ಮತ್ತು ಅರ್ಚನೆ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಹೀಗಾಗಿ ಶೈವದಲ್ಲಿ ಏಕದೇವೋಪಾಸನೆ, ಬಸವಣ್ಣನವರು ಏಕದೇವೋಪಾಸಕರಾಗಿ ನಮಗೆ ಇಷ್ಟಲಿಂಗವನ್ನು ಕೊಟ್ಟಂತಹ ಈ ಶಿವತತ್ವ. ಮತ್ತು ಮತ್ತೊಂದು ಕಡೆ ತಂದೆ, ಯಾರು ತಂದೆ, ನಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ
ಶರಣಸತಿ ಲಿಂಗಪತಿ ಅನ್ನುವಂತಹ ಶಬ್ದವನ್ನು ಉಪಯೋಗಿಸಿದ್ದಾರೆ. ಈ ಭೂಮಿಯ ಮೇಲೆ ಯಾರೇ ಇದ್ದರೂ ಸಹ ಅವರೆಲ್ಲರೂ ಕೂಡ ಪಶುಗಳು ಇದ್ದ ಹಾಗೆ ಈ ಪಶುಗಳಿಗೆ ಎಲ್ಲರಿಗೂ ಒಬ್ಬನೇ ತಂದೆ, ಅವನೇ ಪತಿ, ಪಶುಪತಿ ಎಂಬುದಾಗಿ ಶರಣ ಸತಿ ಯಾರೇ ಈ ಭೂಮಿಯಲ್ಲಿ ಇದ್ದರೂ ಕೂಡ ಅವರೆಲ್ಲರೂ ಪರಮಾತ್ಮನಿಗೆ ಶರಣರು. ಇವರೆಲ್ಲರೂ ಸತಿಗಳಾಗಿ ಆ ಪರಮಾತ್ಮನೇ ಪತಿಯಾಗಿ ಇದ್ದಾನೆ ಎನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡಿದರೆ ದೇವರಿಗೆ ನಾವೇ ಪ್ರಸಾದವಾಗಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ದೇವರಿಗೆ ಪ್ರಸಾದವನ್ನು ತಯಾರು ಮಾಡಿ ಮುಂದೆ ಇಡೋದಲ್ಲ, ನಾವೇ ಪ್ರಸಾದಿಗಳಾಗಬೇಕು. ಪರಮಾತ್ಮನಿಗೆ ನಮ್ಮನ್ನೇ ನಾವೇ ಪ್ರಸಾದಿಗಳಾಗಿ ಪ್ರಸಾದ ರೂಪದಲ್ಲಿ ನಮ್ಮನ್ನೇ ನಾವೇ ಪರಮಾತ್ಮನಿಗೆ ಅರ್ಪಿಸಿಕೊಳ್ಳಬೇಕು ಎಂಬುವಂತಹ ಶಬ್ದದ ಪ್ರಯೋಗವನ್ನು ಸಹ ಈ ವಚನದಲ್ಲಿ ಮಡಿವಾಳ ಮಾಚಿದೇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ವಚನವನ್ನು ಕೇಳಿದಂತಹ ನಾವು ನೀವುಗಳೆಲ್ಲರೂ ಸಹ ನಮ್ಮ ಗ್ರಾಮಗಳಲ್ಲಿ ಅಥವಾ ನಮ್ಮ ಪಟ್ಟಣ ಪ್ರದೇಶಗಳಲ್ಲಿ ಯಾವುದೇ ಒಂದು ವಿಗ್ರಹಾರಾಧನೆ ಎತ್ತನ್ನು ಒಳಗಡೆ ಇಟ್ಟು ಇದೇ ಬಸವಣ್ಣ ದೇವರ ಗುಡಿ, ಬಸವಣ್ಣ ದೇವಾಲಯ ಎಂಬುದಾಗಿ ಏನು ಹೇಳ್ತಾ ಇದ್ದೀವೋ ಅದನ್ನೆಲ್ಲವನ್ನು ಕೂಡ ತೆಗೆಯುವಂತಹ ಪ್ರಯತ್ನ ಇಂದ ಮುಂದಿನ ದಿನಗಳಲ್ಲಿ ನಮ್ಮ ಚಿಂತಕರು, ನಮ್ಮ ಹಿರಿಯರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಕುಳಿತು ಈ ಬಗ್ಗೆ ಚರ್ಚೆ ಮಾಡಿ ಇದನ್ನು ತೆಗೆದಿದ್ದೇ ಆದರೆ ಒಂದು ದೊಡ್ಡ ಪರಿವರ್ತನೆಗೆ ಅವಕಾಶ ಆಗುತ್ತೆ ಅಂತ ಹೇಳಿ ತಾವೆಲ್ಲರೂ ದಯಮಾಡಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಮಾಡ್ಕೊಳ್ತೀರಾ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.